ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಡಿ ಪೂಜೆ ಎಲ್ಲ ಮಾಡಿರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಇವಾಗತ್ತು ಗಾಡಿ ಪೂಜೆ ಮಾಡಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಹೇಗೆ ಪೂಜೆ ಎಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಪ್ಲೀಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ. ಬೆಳಿಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿದಿದೆ. ಪಾಪುನ್ ಕೂಡ ರೆಡಿ ಮಾಡಿದ್ದೀನಿ. ಹಾಯ್ ಮುದ್ದಮ್ಮ. ಪಾಪುನ್ ಕೂಡ ರೆಡಿ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗ್ತಿದ್ದಾರೆ. ಅದಾದಮೇಲೆ ಪೂಜೆ ಮಾಡಿ, ಗಾಡಿ ಪೂಜೆ ಮಾಡಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ. ಜಾಲಿ 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 ಹೇಳು. ಏನಾಗಲ್ಲ, ಜಾಲಿ ಜಾಲಿ ಹೇಳಮ್ಮ. ಪಟಾಕಿ ಬೇಕಾ? ಜಾಲಿ ಜಾಲಿ ಹೇಳು. ಇನ್ನೊಂದ್ಸರಿ. ಫ್ರೆಂಡ್ಸ್, ನಾವು ಆಯುಧ ಪೂಜೆಯಲ್ಲಿ ಅಕ್ಕನ ಮನೆಗೆ ಹೋಗಿದ್ದರಿಂದ ನಾವು ಗಾಡಿ ಪೂಜೆ ಏನು ಮಾಡಿರಲಿಲ್ಲ. ಹಾಗಾಗಿ ದೀಪಾವಳಿಲಿ ಮಾಡೋಣ ಅಂತ ಹೇಳಿ ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ, ಗಾಡಿ ಪೂಜೆ. ಹಾಗೆ ಅಮ್ಮನ ಮನೆಗೆ ಹೋಗಬೇಕಾಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀವಿ. ದೇವ್ರ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನಾನು ಗಾಡಿ ಎಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದೆ. ನಮ್ಮ ಮನೆಯವರು ಫ್ರೆಶಪ್ ಆಗಿ ಇವಾಗ ಗಾಡಿ ಪೂಜೆ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಯಾಕಂದರೆ ಅಮ್ಮನ ಮನೆ ನೀರು ಹಾಗೆ ಹೊರಗಡೆ ಎಲ್ಲ ಹೋಗಿದ್ವಲ್ವ, ಆ ನೀರೆಲ್ಲ ಕುಡ್ದು ಕೋಲ್ಡ್ ಆಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಏನು ಅಂದ್ಕೊಳ್ಬೇಡಿ. ವಿಡಿಯೋಸ್ ಇಷ್ಟ ಆಯ್ತಿದ್ರೆ ಪ್ಲೀಸ್ ಒಂದು ಕಮೆಂಟಲ್ಲಿ ತಿಳಿಸಿ ಯಾವ ಥರ ವಿಡಿಯೋಸ್ ಮಾಡಬೇಕು, ಹಾಗೆ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. 4 ಡೇಸ್ ಲೀವ್ ಇರೋದ್ರಿಂದ ಎಲ್ಲರೂ ಊರಿಗೆ ಹೋಗ್ತಿದ್ದರಿಂದ ಫುಲ್ ಟ್ರಾಫಿಕ್ ಜಾಮ್ ಅಂತೆ. ಟ್ರೈನ್ಗಳಲ್ಲೂ ಕೂಡ ಫುಲ್ ಜನ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾವು ಟ್ರೈನಲ್ಲಿ ಹೋಗೋದು ಬಸ್ಸಲ್ಲಿ ಹೋಗೋದು ಅಂತ ಕನ್ಫ್ಯೂಸ್ ಆಗಿದ್ವಿ. ಯಾಕಂದರೆ ನಾವು ಡೈರೆಕ್ಟ್ ಹಾಸನ್ಗೆ ಹೋಗಬೇಕಾಗಿತ್ತು. ನಮ್ಮೂರಿಗೆ ಹೋಗೋದಿದ್ರೆ ನಾವು ಡೈರೆಕ್ಟ್ ಬಸ್ ಸಿಗುತ್ತೆ. ಸೊ ಹಂಗಾಗಿ ಅದರಲ್ಲಿ ವೆಯ್ಟ್ ಮಾಡ್ಕೊಂಡು ಹೆಂಗೋ ಹೋಗೋಣ. ಹಾಸನಿಗೆ ಹೋಗಬೇಕಾಗಿರೋದ್ರಿಂದ ನಾವು ಟ್ರೈನಲ್ಲಿ ಹೋಗಬೇಕು ಬಸ್ಸಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿರಲಿಲ್ಲ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಟ್ರೈನ್ ಕೂಡ ಟಿಕೆಟ್ಸ್ ಎಲ್ಲ ಸಿಗಲ್ಲ, ಟ್ರೈನ್ ಫುಲ್ ರಶ್ ಇರುತ್ತೆ, ಪಾಪು ಇಟ್ಕೊಂಡು ಹೋಗೋಕ್ಕಾಗಲ್ಲ, ಬಸ್ಸಲ್ಲೇ ಹೋಗೋಣ, ಡೈರೆಕ್ಟ್ ಬಸ್ಗಳು ಸಿಗುತ್ತೆ, ಬೇಜಾನು. ಹಾಗೆ ಹಾಸನಾಂಬ ಜಾತ್ರಾ ಪ್ರಯುಕ್ತ ಕೂಡ ಜಾಸ್ತಿ ಬಸ್ಸಸ್ ಎಲ್ಲ ಬಿಟ್ಟಿದ್ರು. ಸೊ ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ನಾವು
ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀವಿ. ಹಾಸನಾಂಬ ದರ್ಶನ ಆಯ್ತಾ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದೇ ವಿಡಿಯೋದಲ್ಲಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಹಾಗೆ ಇಲ್ಲಿ ಬೂದ್ ಗುಂಬಳಕಾಯಿ ಹೊಡಿತಾ ಇದ್ದಾರೆ ನನ್ನ ಹಸ್ಬೆಂಡು. ಅದ್ರ ಒಳಗಡೆ ಕಾಯಿನ್ ಎಲ್ಲ ಹಾಕಿ ಇಟ್ಟಿದ್ದೆ, ಯಾಕಂದರೆ ಅವರು ಮಾರ್ನಿಂಗ್ ಪರ್ಸನ್ ಅಲ್ಲ, ಬೇಗ ಎದ್ದೇಳಲ್ಲ ನನ್ನ ಹಸ್ಬೆಂಡ್. ಸೊ ಹಾಗಾಗಿ ನಾನೇ ಎಲ್ಲ ಪ್ರಿಪೇರ್ ಮಾಡಿದ್ರಿಂದ ಬೇಗ ಆಗುತ್ತೆ, ಬೇಗ ಹೊರಡ್ಬೋದು ಅಂತ ಹೇಳಿ ನಾನೇ ಎಲ್ಲ ರೆಡಿ ಮಾಡಿದ್ದೆ. ಅವರು ಎದ್ದು ಜಸ್ಟ್ ಪೂಜೆ ಮಾಡಿದ್ರು ಅಷ್ಟೇ. ಫೋಟೋಸ್ ಎಲ್ಲ ಸ್ವಲ್ಪ ಮೇಲಿರೋದ್ರಿಂದ ಚೇರ್ ಮೇಲೆ ಹತ್ತಿ ಫೋಟೋಸಿಗೆಲ್ಲ ಹೂ ಹಾಕಬೇಕು, ಆ ಥರನೂ ಹತ್ತಿ ಹೂವೆಲ್ಲ ಹಾಕ್ತೀನಿ. ಒಂದೊಂದು ಸರಿ ನನಗೆ ಬೇರೆ ಕೆಲಸ ಇದ್ದಾಗ ನನ್ನ ಹಸ್ಬೆಂಡೇ ಎಲ್ಲ ಹಾಕಿ ವಿಡಿಯೋ ಮಾಡ್ತಾರೆ. ಇಲ್ಲಿ ಬೂದ್ ಗುಂಬಳಕಾಯಿ ಹೊಡಿಯೋದಕ್ಕೆ ಪಾಪು ಹೆದರ್ಕೊತಿದ್ದಾಳೆ. ಅದು ಅವಳು ಅಮ್ಮನ ಮನೆಯಲ್ಲಿ ಅಕ್ಕನ ಮನೆಯಲ್ಲಿ ನೋಡಿದ್ರಿಂದ ಅವಳಿಗೆ ಸ್ವಲ್ಪ ಭಯ ಆಗುತ್ತೆ, ಎದ್ದು ಹೊಡಿತಾರಲ್ವ ಅದಕ್ಕೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಏನ್ ಮಾಡ್ತು ಪಪ್ಪ? ನಾವಿವಾಗ ಟಿಫನ್ ಮಾಡಕ್ಕೆ ಬಂದಿದ್ದೀವಿ, ಬೆಳಗ್ಗೆ ಬೇಗನೆ ಹೊರಡಬೇಕು ಅಂದ್ಕೊಂಡಿದ್ದೆ. ಇದರಿಂದ ನಾನು ಮನೆಯಲ್ಲಿ ಮತ್ತೆ ಅಡುಗೆ ಮನೆ ಎಲ್ಲ ಗಲೀಜು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಟಿಫನ್ನ ಹೋಟೆಲಲ್ಲಿ ತಿನ್ನೋಣ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಇರೋ ಒಂದು ಹೋಟೆಲಿಗೆ ಬಂದಿದ್ದೀವಿ. ನಾನು ಪಲಾವ್ ತಗೊಂಡೆ, ಮುದ್ದೆ ಮುಂಗೇರೆ ವೇಡ್ಲಿ ತಿನ್ನಿಸ್ದೆ, ನನ್ನ ಹಸ್ಬೆಂಡ್ ಕೂಡ ಇಡ್ಲಿ ತೊಗೊಂಡು ತಿಂದರು. ನಾವೆಷ್ಟು ವೆಯ್ಟ್ ಮಾಡಿದ್ವಿ ಅಂದರೆ ಅಷ್ಟು ವೆಯ್ಟ್ ಮಾಡಿದ್ವಿ. ಬಸ್ಸೆಲ್ಲ ಫುಲ್ ಫಿಲ್ಲಾಗೇ ಬರ್ತಿತ್ತು, ಒಂದು ಸೀಟು ಕೂಡ ಸಿಗ್ತಿರ್ಲಿಲ್ಲ ತುಂಬಾ ಹೊತ್ತು. ಒಂದು 2 hours ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡಿದ್ವಿ, ಅದಾದಮೇಲೆ ಡೈರೆಕ್ಟ್ ಹಾಸನ್ ಬಸ್ ಸಿಕ್ತು. ನೋಡಿ ಎಷ್ಟು ಜನ ಓಡ್ ಬರ್ತಿದ್ದಾರೆ, ಬಟ್ ನಮ್ಮ ಗಾಡಿ ಬಸ್ಸು ಫುಲ್ಲು ಫಿಲ್ಲಾಗಿತ್ತು, ಒಂದು ಸೀಟು ಇರಲಿಲ್ಲ, ಆದ್ರೂ ಜನ ನಿಂತ್ಕೊಂಡೆಲ್ಲ ಬರ್ತಿದ್ರು. ಇದು ಹಾಸನಾಂಬ ದೇವಸ್ಥಾನದಲ್ಲಿ ಸದ್ಯದ ಸ್ಥಿತಿಯಾಗಿತ್ತು. VIP ಪಾಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರಿಂದ ಇಷ್ಟು ಜನ ಕ್ರೌಡ್ ಆಗಿಬಿಟ್ಟಿತ್ತು. ಜಾಸ್ತಿ ಜನ ಬಂದಿದ್ದರು, ಅವರಿಗೆ VIP ಪಾಸ್ ಕ್ಯಾನ್ಸಲ್ ಮಾಡಿದ್ರಿಂದ ಅವ್ರನ್ನ ಬಿಡ್ತಿರಲಿಲ್ಲ. ಹಾಗಾಗಿ ನಮ್ಮ ಅಕ್ಕ ಕೂಡ ಬಂದಿದ್ಲು ಹಾಸನಾಂಬಕ್ಕೆ. ನಾವು ಕೂಡ ಈ ಕಡೆಯಿಂದ ಹೋಗಿ ಇಬ್ಬರು ಒಟ್ಟಿಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದು. ಬಟ್ ನಮ್ಮ ಅಕ್ಕ ಇನ್ಫಾರ್ಮೇಷನ್ ಎಲ್ಲ ನಮಗೆ ಫೋನಲ್ಲಿ ವಿಡಿಯೋ ಮಾಡಿ ಕಳಿಸ್ತಾ ಇದ್ಲು. ನೋಡು ಎಷ್ಟು ಕ್ರೌಡ್ ಇದೆ, ಹಾಗೆ ಫುಲ್ ಅಲರ್ಟ್ ಆಗಿದ್ದಾರೆ ಪೊಲೀಸ್ ಅವರೆಲ್ಲ, ಒಬ್ಬರನ್ನೂ ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಚನ್ನರಾಯಪಟ್ಟಣದಿಂದ ಡೈರೆಕ್ಟ್ ನಮ್ಮ ಊರಿಗೆ ಹೋಗೋಣ ಅನ್ಕೊಂಡು, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಾವು ಬಸ್ಸಲ್ಲಿ ಹಾಸನ್ಗೆ ಹೋಗೋ ಬಸ್ಸೇ ಅದು. ಬಟ್ ನಾವು ಚನ್ನರಾಯಪಟ್ಟಣದಲ್ಲಿ ಇಳ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಪಾಪು ಕೂಡ ಆರಾಮಾಗಿ ಆಟ ಆಡ್ಕೊಂಡೇ ಇದ್ಲು, ಫುಲ್ಲು ಸೀಟಲ್ಲಿ ಕೂತಿದ್ವಿ, ಡ್ರೈವರ್. ಸೊ ಅದ್ರ ಪಕ್ಕನೇ ಸೀಟ್ ಇರುತ್ತಲ್ವ, ಆ ಸೀಟಲ್ಲಿ ಕೂರೋಕೆ ಇಷ್ಟ ನಮಗೆ, ಯಾಕಂದರೆ ಮುಂದೆ ಬಸ್ಸು ಗಾಡಿಗಳೆಲ್ಲ ನೋಡ್ಕೊಂಡು ಮುದ್ದಮ್ಮ ಸೈಲೆಂಟಾಗಿ ಇರ್ತಾಳೆ ಅಂತ ಹೇಳಿ ನಾವು ಬಸ್ಸಲ್ಲಿ ಹೋಗೋದಿದ್ರೆ ಆ ಸೀಟಲ್ಲೇ ಕೂರೋಕೆ ಇಷ್ಟಪಡ್ತೀವಿ. ಮಳೆ ಕೂಡ ಬರ್ತಾ ಇತ್ತು, ವೆದರ್ ಕೂಡ ಫುಲ್ ಕೋಲ್ಡ್ ಚಳಿ ಇತ್ತು. ಸೊ ಹಾಗಾಗಿ ಪಾಪು ಕ್ಯಾಪ್ ಎಲ್ಲ ಹಾಕಿ ನಾನು ಸೀಟಲ್ಲಿ ಕೂತಿದ್ವಿ. ಚಂದ್ರಪಟ್ಟಣದಲ್ಲಿ ನೋಡಿದ್ರೆ ತುಂಬಾ ಜನ ಇದ್ರು, ಅಲ್ಲೂ ಕೂಡ ಒಂದು 3 bus ಹೋಗೋ ಜನ ಇದ್ರು, 3 bus ಫುಲ್ಲಾಗಿ ಹೋಗೋ ಜನ ಇದ್ರು. ಸೊ ಹಾಗಾಗಿ ನಾವು ಡೈರೆಕ್ಟ್ ಹಾಸನಿಗೆ ಹೋಗೋಣ, ಅಲ್ಲಿಂದ ನಮ್ಮೂರಿಗೆ ಬಸ್ ಸಿಗುತ್ತೆ ಅಂತ ಹೇಳಿ ನಾವು ಡೈರೆಕ್ಟ್ ಹಾಸನಿಗೆ ಬಂದ್ವಿ. ಹಾಸನಲ್ಲಿ ನಾವು ಬರೋಷ್ಟೊತ್ತಿಗೆ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು ಕೂಡ. ನಾವು ಅಲ್ಲಿಂದನೇ ಡೈರೆಕ್ಟ್ ಹಾಸನಾಂಬ ಟೆಂಪಲ್ಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಿದ್ರೆ ಅವತ್ತೇ ದರ್ಶನ ಆಗ್ತಿತ್ತು ಅನಿಸುತ್ತೆ. ಬಟ್ ನಾವು ನಮ್ಮ ಅಕ್ಕ ಇಲ್ಲ ಹೋಗ್ಬೇಡಿ, ಮಳೆ ಕೂಡ ಬರ್ತಾ ಇದೆ, ಪಾಪು ಕೂಡ ಇದ್ದಾಳೆ ಅಂತ ಹೇಳಿ ಅವಳು ಹೊರಟುಬಿಟ್ಲು, ಬೈಕಲ್ಲಿ ಬಂದಿದ್ಲು ಅವಳು. ಸೊ ಹಾಗಾಗಿ ನಾವು ಹೋಗಿರ್ತೀವಿ, ನೀವು ಬಸ್ಸಲ್ಲಿ ಬನ್ನಿ ಅಂತ ಹೇಳಿ ಅವಳು ಹೊರಟಿದ್ಲು. ಸೊ ಹಾಗಾಗಿ ನಾವು ಹಾಸನಲ್ಲಿ ಇಳ್ಕೊಂಡು ಅಲ್ಲೇ ಟಿಫನ್ ಎಲ್ಲ ಮುಗಿಸಿದ್ವಿ.
ಅದಾದಮೇಲೆ ಡೈರೆಕ್ಟ್ ಗಾಡಿ ಸಿಕ್ತು, ಸೀಟು ಕೂಡ ಸಿಕ್ತು. ಇದು ಪಾಪುಗೆ ಇವತ್ತಿನ ಹಿಂದಿನ ದಿನದ ವ್ಲಾಗ್ ಇದು. ನೈಟ್ ಪಟಾಕಿ ಹೊಡ್ಸೋಣ ಅಂತ ಹೇಳಿ ಅವಳು ತುಂಬಾ ಹಠ ಮಾಡ್ತಾಯಿದ್ಲು, ಪಟಾಕಿ ಬೇಕು ಪಟಾಕಿ ಬೇಕು ಅಂತ. ಅವಳು ಹೆದರ್ಕೊತಾಳೆ, ಆದ್ರೂ ಒಂದೆರಡು ಸುಸುರು ಬತ್ತಿ ಹಾಗೆ ಪಾಪಾಯ್ಸ್ ಎಲ್ಲ ತೊಗೊಬಂದು ಅವಳಿಗೆ ಪಟಾಕಿ ಎಲ್ಲ ಹೊಡಿಸ್ತಾ ಇದ್ದೀವಿ. ತುಂಬಾ ಖುಷಿಪಟ್ಟು ಕಡೆ ಪಾಪ ತೆಂಗಿನಕಾಯಿ ಈ ಕಡೆ ಬಾ ಪಾಪು. ಪಟಾಕಿ ಕಣಮ್ಮ ಏನಾಗಲ್ಲ ಚಿನ್ನಿ, ಅದಕ್ಕೆ ಅದರಲ್ಲಿ ಚಂದ. ಇದು ಬುಧವಾರದ ನೈಟ್ ಕ್ಲಿಪ್ಪಿಂಗ್ಸು. ಗುರುವಾರ ನಾವು ಗಾಡಿ ಪೂಜೆ ಮಾಡಿದ್ದು, ಆದರೂ ನಾವು ಗಾಡಿ ಪೂಜೆ ಮಾಡಿ ದೇವ್ರ ದರ್ಶನ ಮಾಡಲೇಬೇಕು ಅಂತ ಅಷ್ಟು ಬಸ್ ರಶ್ಶಲ್ಲಿ ಹೊರಟಿದ್ರು ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಾವು ಶುಕ್ರವಾರ ಅಂಗಡಿ ಪೂಜೆ ಎಲ್ಲ ಮಾಡಿ ಶನಿವಾರ ದೇವ್ರ ದರ್ಶನ ಕೊಟ್ವಿ. ಆ ವ್ಲಾಗ್ನ ಕೂಡ ಹಾಕ್ತೀನಿ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು, ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೀಸ್ ವಿಡಿಯೋಸ್ನ ನೋಡಿ. ಹಾಗೆ ನನ್ನ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಅಂದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕಾನ್ ಕಾಣಿಸುತ್ತಲ್ವಾ, ಅಲ್ಲಿ ಆಲ್ ಅಂತ ಕೊಟ್ಟರೆ ನಾನು ವಿಡಿಯೋ ಫಸ್ಟ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವೇ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಪಾಪ ತುಂಬಾ ಖುಷಿಯಿಂದ ಪಾಪಾಯ್ಸ್ನ ಹೊಡಿತಾಳೆ. ಸೊ ಅದನ್ನು ಒಂದು ಬಾಕ್ಸೇ ತೊಗೊಬಂದು ಕೊಟ್ಟಿದ್ದೇನೆ ನನ್ನ ತಮ್ಮ ಬಬ್ಲು ಕೂಡ ಮುದ್ದಮ್ಮ ಇಬ್ಬರು ಕೂಡ ಶೇರ್ ಮಾಡ್ಕೊಂಡು ಇಬ್ಬರು ಪಟಾಕಿ ಎಲ್ಲ ಹುಡ್ದು ಎಂಜಾಯ್ ಮಾಡಿದ್ರು. ನಾವಿಲ್ಲಿ ಬೆಂಗಳೂರಲ್ಲಿ ತೊಗೊಬಂದಿದ್ವಲ್ಲ ಪಟಾಕಿ, ಅದನ್ನೆಲ್ಲ ಫಿನಿಶ್ ಮಾಡ್ತಾಯಿದ್ದೀವಿ, ಕಂಪ್ಲೀಟ್ ಮಾಡಿ ಇಲ್ಲೇ ಹೊಡೆದು ಹೋಗೋಣ ಅಂತ ಹೇಳಿ. ಬಸ್ಸಲ್ಲೆಲ್ಲ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಪಟಾಕೀಸ್ ಎಲ್ಲ ತೊಗೊಂಡು ಹೋಗಂಗಿಲ್ಲ, ಹಾಗಾಗಿ ನಾವೇನು ತೊಗೊಂಡೋಗೋದು ಬೇಡ ಅಂತ ಹೇಳಿ ಇಲ್ಲೇ ಹೊಡಿತಾ ಇದ್ದೀವಿ. ನನ್ನ ತಮ್ಮ ಆಲ್ರೆಡಿ ಅಲ್ಲಿ ತೊಗೊಬಂದು ಇಟ್ಟಿದ್ದಾನೆ ಶಾರ್ಟ್ಸ್ ಎಲ್ಲ, ಆ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಾನೊಂದು ಸೆಲ್ಫಿ ಸ್ಟಿಕ್ ತೊಗೋಬೇಕು ಅಂತ ಹೇಳಿದ್ನಲ್ವ ಫ್ರೆಂಡ್ಸ್, ಸೊ ಇವಾಗ ಸೆಲ್ಫಿ ಸ್ಟಿಕ್ ಆರ್ಡ್ರು ಮಾಡಿದರು ನನ್ನ ಹಸ್ಬೆಂಡ್. ಸೊ ಅದು ಬಂದಿದೆ, ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ನಾನು ಇವಾಗ. ಪಾಪು ನೋಡಿ ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಿದ್ದಾಳೆ, ಅವಳು ಫುಲ್ ಎಕ್ಸೈಟ್ ಆಗಿರ್ತಾಳೆ ಏನಾದರೂ ಐಟಮ್ಸ್ ಪಾರ್ಸಲ್ ಬಂದರೆ. ಸೊ ಹಾಗಾಗಿ ಅವಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ವಿಡಿಯೋ ಕೂಡ ಮಾಡ್ಕೊಂಡು ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ.
ಸೇಮ್ ನಮ್ಮ ಅಕ್ಕನ ಥರದೇ ತರಿಸಿದ್ದೀನಿ. ಅವಳದು ಕಂಫರ್ಟಬಲ್ ಆಗಿತ್ತು. ದಸರಾ ಟೈಮಲ್ಲಿ ಅವಳಕ್ಕಿಂತ ನಾನೇ ಜಾಸ್ತಿ ಯೂಸ್ ಮಾಡಿದ್ದೆ ಅದನ್ನು. ತುಂಬಾ ಚೆನ್ನಾಗಿ ಇಷ್ಟ ಆಗಿತ್ತು ನನಗೆ, ಕಂಫರ್ಟಬಲ್ ಆಗಿ ಹಾಗೂ ಅದು ಫಿಟ್ ಆಗಿತ್ತು ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದರಿಂದ ಅದೇ ಥರದ್ದು ಬೇಕು ಅಂತ ಅವಳು ತೊಗೊಂಡಿದ್ದ ಶಾಪಲ್ಲೇ ಕೇಳಿದ್ವಿ. ಬಟ್ ಅದು ಸ್ವಲ್ಪ ಡ್ಯಾಮೇಜ್ ಪೀಸಸ್ ಬರುತ್ತೆ, ನಮಗೆ ಲಾಸ್ ಆಗುತ್ತೆ, ಅದನ್ನು ತರಿಸಲ್ಲ. ಅದಕ್ಕಿಂತ ತುಂಬ ಬೇರೆ ಕ್ವಾಲಿಟಿದಿದೆ, ಅದನ್ನು ತರಿಸ್ಕೊಡ್ತೀನಿ ಅಂತ ಹೇಳಿದರು. ಇಲ್ಲ, ನನಗೆ ಅದೇ ಬೇಕಾಗಿತ್ತು, ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು ನನಗದು. ಸೊ ಹಾಗಾಗಿ ನಾನು ಅದನ್ನೇ ಆನ್ಲೈನಲ್ಲಿ ಅವ್ರದ್ದು ಪೇಜಲ್ಲಿ ತರಿಸ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಇಷ್ಟೇ ಇವತ್ತಿನ ವಿಡಿಯೋ. ಹೇಗಿತ್ತು ವಿಡಿಯೋ? ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಸಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.